ಕಾಂಗ್ರೆಸ್ ಅಭ್ಯರ್ಥಿ ಯಾಸೀರ್ ಅಹಮದ್ ಖಾನ್ ಪಠಾಣ್ ಅವರ ವಿರುದ್ಧ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಸೇರಿ ಹಲವು ಬಿಜೆಪಿ ನಾಯಕರು ಅಪಪ್ರಚಾರ ಮಾಡುತ್ತಿದ್ದಾರೆ, ಇದ್ಯಾವುದು ಕೂಡ ಸರಿಯಲ್ಲ ಅಂತ ಸಚಿವ ಶಿವಾನಂದ ಪಾಟೀಲ್ ಕಿಡಿಕಾರಿದ್ದಾರೆ. ಯಾಸೀರ್ ಅಹಮದ್ ಖಾನ್ ಪಠಾಣ್ ವಿರುದ್ಧ ಯಾವುದೇ ರೌಡಿ ಶೀಟರ್ ಪ್ರಕರಣಗಳಿಲ್ಲ, ಚುನಾವಣೆ ಅಧಿಕಾರಿಗಳ ಒತ್ತಡಕ್ಕೆ ಮಣಿದು ಪರಿಶೀಲನೆ ಮಾಡಿಲ್ಲ ಎಂಬ ಆರೋಪ ಸತ್ಯಕ್ಕೆ ದೂರವಾದದ್ದು. ಈ ಬಗ್ಗೆ ಹಾವೇರಿ ಎಸ್ಪಿ ಸ್ಪಷ್ಟ ಮಾಹಿತಿ ನೀಡಿದ್ದಾರೆ. ಬಸವರಾಜ ಬೊಮ್ಮಾಯಿ ಸತ್ಯಕ್ಕೆ ದೂರವಾದಂಥ ಆಪಾದನೆ ಮಾಡುತ್ತಿದ್ದಾರೆ. ಬೊಮ್ಮಾಯಿ ಅವರು ತಮ್ಮ ಹೇಳಿಕೆಯ ಆರೋಪವನ್ನು ಹಿಂಪಡೆಯಬೇಕು ಎಂದು ಆಗ್ರಹಿಸಿದ್ದಾರೆ. ಯಾರಂಡರ್ನಲ್ಲಿ ಯಾರು ಇಲ್ಲ ರೀ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನೀವು ಇಲ್ಲ ನಾನು ಇಲ್ಲ ಅಲ್ಲ ನನಗ್ ಗೊತ್ತಿರೋ ಮಾಹಿತಿ ಈಗ ತರಿಸ್ಕೊಂಡಿರೋದು. ನಾನ್ ನಿಮ್ಗೆ ಹೇಳದೆ ಎರಡು ವಿಷಯ ನಾನು ಸ್ಪಷ್ಟೀಕರಣ ಕೊಡ್ಬೇಕಾಗಿರೋದು. ನಾನ್ ನಿಮಗ್ ಕರೆದಿರೋ ಉದ್ದೇಶ ಇಷ್ಟೇ, ಇವೆರಡು ನಾನು ಕೊಟ್ಟಿದ್ದೀನಿ. ನೆಕ್ಸ್ಟ್ ವಿಷಯ ನಂದು ಇನ್ನೊಂದಿದೆ. ನಬಾರ್ಡ್ ವಿಷಯದಲ್ಲಿ ಚುನಾವಣೆ ಅಧಿಕಾರಿ ಮೇಲೆ ಇನ್ಫ್ಲುಯೆನ್ಸ್ ಮಾಡ್ಬೇಕಾದ್ರೆ ಆಯ್ದರ್ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಮಾಡ್ಬೋದು ಅಥವಾ ಚೀಫ್ ಮಿನಿಸ್ಟರ್ ಮಾಡ್ಬೋದು ಅಥವಾ ಯಾರೇ ಡಿ ಸಿ ಎಂ ಮಾಡ್ಬೋದು, ಬೇರೆ ಯಾರು ಮಾಡಕ್ ಆಗೋದಿಲ್ಲ. ಅಲ್ಲ ಸರ್, ನಿಮ್ ಪಾರ್ಟಿ ಅವರು ಎಲೆಕ್ಷನ್ ಕಮಿಷನ್ ಮೇಲೆ ಬಿಜೆಪಿ ಇನ್ಫ್ಲುಯೆನ್ಸ್ ಮಾಡ್ತಾರಂತೇಳಿ ಆ ವಿಷಯ ಇದಕ್ಕೆ ನಾನು ತಗೊಳ್ತೀನಿ. ನಾನು ಹೇಳ್ತಾ ಇರೋದು ಒಬ್ಬ ವ್ಯಕ್ತಿಯ ತೇಜೋವಧೆ ಮಾಡತಕ್ಕಂಥದ್ದು ಚುನಾವಣೆ ನಿಂತವರಿಗೆ ಸೂಕ್ತ. ಬೇಕಾದ್ರೆ ಅವರು ಮ್ಯಾನಿಫೆಸ್ಟೋ ಮೇಲೆ ಅವ್ರ ಮ್ಯಾನಿಫೆಸ್ಟೋ ಮೇಲೆ ಮತ ಕೇಳಿ ಬೇಡ, ಅವ್ರ ವೀಕ್ನೆಸ್ ಮೇಲೆ ಮತ ಕೇಳಿ ನಾನು ಬೇಡ ಅನ್ನೋದು. ಆದ್ರೆ ಸುಮ್ಮನೆ ರಿಪೀಟೆಡ್ಲಿ ಅಲ್ಲಿ ಇದ್ದಂತ ಯಾವುದೇ ಮೈನಾರಿಟಿ ಅಭ್ಯರ್ಥಿಗಳ ಮೇಲೆ ಪ್ರತಿ ಸರ್ತಿ 13, 18, 23 ಈ ಸರ್ತಿ ಈ ತರದ ಒಂದು ಅಪಾದನೆ ಮಾಡೋದು ಯಾರೇ ಒಬ್ರು ಮುಖ್ಯಮಂತ್ರಿ ಆದವ್ರು ಸ್ಟ್ರೆಚರ್ ಒಳ್ಳೇದಲ್ಲ. ನಾನು ಹೇಳದಾಗ ಮಾಡ್ತಾರೆ ಯಾವುದೇ ಡಿ ಸಿ ಸಿ ಬ್ಯಾಂಕ್ ನಲ್ಲಿ ಅಷ್ಟು ಇರೋದಿಲ್ಲ. ಅದಕ್ಕೆ ಕೇಂದ್ರ ಸಚಿವರು ಇದನ್ನ ಪರಿಶೀಲನೆ ಮಾಡಿ, ರಾಜ್ಯದ ಎಲ್ಲ ಸಚಿವರು ಸಚಿವರು ಪರಿಶೀಲನೆ ಮಾಡಿ ಅದನ್ನೇನು ನಬಾರ್ಡ್ ಮೊದಲು 40-50% ಕೊಡ್ತಿದ್ರು ಅದನ್ನು ಕೊಡ್ತಾ ಕೊಡುವ ಹಾಗೆ ನೋಡ್ಕೊಳ್ಬೇಕು ಅನ್ನೋದು ಒಂದು ನಿವೇದನೆ ಇದೆ ಅಷ್ಟೇ. ಓಕೆ, ಇಟ್ಟು ವೇರಿಸ್ ಅಂತಾರೆ ಅವರು. ಈ ಸ್ಟೇಟ್ಮೆಂಟ್ ನೋಡಿದ್ರೆ ಬೇರೆ ಬೇರೆ ರಾಜ್ಯಗಳಿಗೆ ಏನ್ ಮಾಡಿದ್ದಾರೆ ಅವರು ಅದನ್ನ ಫೈನಾನ್ಸ್ ಮಿನಿಸ್ಟರ್ಗೆ ಗೊತ್ತು, ಅವ್ರು ಕೇಳ್ಬೇಕು. ಯಾಕಂದ್ರೆ ನಮ್ಮ ರಾಜ್ಯಕ್ಕೆ ಬರ್ತಕ್ಕಂಥ ಹಣ ಕಳೆದ ಮೋದಿ ಅವ್ರು ಬಂದ ಮೇಲೆ ಕಡಿಮೆ ಆಗಿದೆ. ಅದರಲ್ಲಿ ಏನು ಸತ್ಯಾಂಶ ಇದೆ, ಸುಳ್ಳೇನಿಲ್ಲ. ಯಾಕೆಂದ್ರೆ ಯಾವಾಗ ಈ 11 ವರ್ಷ 10 ವರ್ಷ ಬಿಜೆಪಿ ಗೌರ್ಮೆಂಟ್ ಬಂತು 40% ಬರ್ತಕ್ಕಂಥ ಹಣ ಕಡಿಮೆ ಆಗ್ತಾ ಆಗ್ತಾ 20% ಬಂದಿದೆ. ಇದರಿಂದ ಇಡೀ ರಾಜ್ಯಕ್ಕೆ ನಾಳೆ ಮುಂಗಾರಿ ಹಂಗಾಮಕ್ಕೂ ದುಡ್ಡು ಸಿಕ್ತಕ್ಕಂಥದ್ದು ಕಡಿಮೆ ಆಗ್ತದೆ.